ಹಲೋ ಎವ್ರಿವನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಾವು ಚಿಕ್ಕವರಿದ್ದಾಗ ಅಮ್ಮ ಒಂದು ಟೊಮೆಟೊ ಸಾರು ಮಾಡ್ತಾ ಇದ್ರು, ಈಗಲೂ ಮಾಡ್ತಾರೆ. ಅದಕ್ಕೆ ಟೊಮೆಟೊ ನೀರು ಸಾರು ಅಂತಲೇ ಹೇಳ್ತಾ ಇದ್ವಿ. ಅದು ಎಷ್ಟು ರುಚಿ ಆಗ್ತಾ ಇತ್ತು ಅಂದರೆ, ಎಷ್ಟು ಬೇಕಾದರೂ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತಾ ಇತ್ತು. ಅಮ್ಮ ಅದನ್ನು ಹೇಗೆ ಮಾಡ್ತಾ ಇದ್ರು ಅಂತ ಅದರ ರೆಸಿಪಿನ ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ. ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ 3 ಟೊಮೆಟೊ ತಗೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಹಣ್ಣಾಗಿರಬೇಕು. ಚೆನ್ನಾಗಿ ಹಣ್ಣಾಗಿದ್ದಷ್ಟು ಸಾರಿನ ರುಚಿ ಚೆನ್ನಾಗಿರುತ್ತೆ. ಈ ಟೊಮೆಟೊವನ್ನು ಈಗ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಸಪೂರ ಉದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಅಮ್ಮ ಹೇಗೆ ಮಾಡ್ತಾ ಇದ್ರು ಅದೇ ರೀತಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಟೊಮೆಟೊನ ಒಂದು 4 ಪೀಸ್ ಆ ರೀತಿ ಮಾಡ್ಕೊಳ್ಬೋದು. ನಾವು ಚಿಕ್ಕವರಿದ್ದಾಗ ಈಗಲೂ ಕೂಡ ಈ ಸಾರು ಅಂದರೆ ನಮಗೆ ತುಂಬಾ ಇಷ್ಟ. ಟೊಮೆಟೊ ನೀರು ಸಾರು ಅಂತಲೇ ಹೇಳೋದು. ನೀರು ನೀರಾಗಿರುತ್ತೆ, ಆದರೆ ಅನ್ನಕ್ಕೆ ಹಾಕ್ಕೊಂಡ್ರೆ ಅಷ್ಟು ರುಚಿಯಾಗಿರುತ್ತೆ ಅದು. ಇದಕ್ಕೆ ಮನೆಯಲ್ಲೇ ಸಿಗುವ ಕೆಲವು ಮಸಾಲೆಯನ್ನು ಪುಡಿ ಮಾಡಿ ಹಾಕ್ತಾ ಇದ್ರು. ನಾನು ಕೂಡ ಅದೇ ರೀತಿ ಮಾಡಬೇಕು ಅಂತ ತುಂಬ ಸಲ ಟ್ರೈ ಮಾಡಿದ್ದೆ ಹಿಂದೆ ಎಲ್ಲ, ಆದರೆ ಆಗ್ತಾನೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಅದರ ಸೀಕ್ರೆಟ್ ಏನು ಅಂತ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಟೊಮೆಟೊ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಬೇರೆ ಪದಾರ್ಥ ಏನು ಅಂತ ಮತ್ತೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಮಣ್ಣಿನ ಮಡಿಕೆ ತಗೊಂಡಿದ್ದೀನಿ. ಇದರಲ್ಲೇ ನಾನು ಸಾರು ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಇದರಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇರೆ ಪಾತ್ರೆಯಲ್ಲಿ ಮಾಡ್ಕೋಬಹುದು. ಈಗ ಇದಕ್ಕೆ ಈ ಟೊಮೆಟೊವನ್ನು ಹಾಕಿಬಿಟ್ಟು ಫಸ್ಟ್ ಇದನ್ನು ಕೈಯಲ್ಲಿ ಚೆನ್ನಾಗಿ ಹೆಚ್ಚಿಸ್ಬೇಕು. ಆ ರೀತಿ ಮಾಡೋದ್ರಿಂದ ಆ ಟೊಮೆಟೊದಲ್ಲಿರೋಲ್ಲ ನೀರು ಬಿಟ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಸಾರು. ಫಸ್ಟ್ ಇದೇ ಥರ ಮಾಡ್ಕೊಳ್ಳಿ. ಕೈಯನ್ನು ಫಸ್ಟ್ ಚೆನ್ನಾಗಿ ತೊಳ್ಕೊಂಡು ನಂತರ ಈ ರೀತಿ ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳಿ. ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊ ಆದರೆ ತುಂಬ ರುಚಿಯಾಗಿ ಬರುತ್ತೆ ಸಾರು. ನೋಡಿ ಈ ಥರ ಹೇಗಾಗಿದೆ ನೋಡಿ, ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡು ಬಂದಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ 4 ಹಸಿಮೆಣಸಿನಕಾಯಿ ಈ ರೀತಿ ಉದ್ದಕ್ಕೆ ಸೀಳಿ ಹಾಕ್ಕೊಳ್ಳಿ. ಒಂದು ದೊಡ್ಡ ಈರುಳ್ಳಿ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ಈ ರೀತಿ ಉದ್ದಕ್ಕೆ ಹೆಚ್ಚಿ ಹಾಕ್ತಾ ಇದ್ದೀನಿ. ಆಮೇಲೆ ಕರಿಬೇವನ್ನು ಈ ರೀತಿ ಇಡಿಯಾಗಿನೇ ಹಾಕ್ತಾ ಇದ್ರು. ನಾನಿಲ್ಲಿ ಅದನ್ನು 2 ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಇದೇ ರೀತಿ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ ಹುಣಸೆ ಹಣ್ಣು, ಸಣ್ಣ ಹುಣಸೆ ಹಣ್ಣು ಸಾಕು. ಅಂದರೆ ಒಂದು ಹುಣಸೆ ಹಣ್ಣಿನ ಬೀಜದ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ಹಾಗೇನೆ ಹಾಕ್ತಾ ಇದ್ರು ಅಮ್ಮ, ಹಾಗೇನೆ ಅದರಲ್ಲಿ ಬೇಯಲಿಕ್ಕೆ ಹಾಕ್ತಾ ಇದ್ರು. ನಾನು ಅದನ್ನು ಈ ರೀತಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂಚೂರು ಸಣ್ಣ ಸಣ್ಣ ತುಂಡು ಮಾಡಿ ನಂತರ ಹಾಕ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಹಾಕ್ಬೋದು. ಅಮ್ಮ ಮಾಡುವ ರೀತಿ ಹೇಗೆ ಅಂದರೆ ಅದನ್ನು ಹಾಗೇನೆ ಅವರು ಬೇಯಲಿಕ್ಕೆ ಹಾಕ್ತಾ ಇದ್ರು. ಮತ್ತು ತುಂಬ ಜಾಸ್ತಿ ಹುಣಸೆ ಹಣ್ಣು ಹಾಕಬಾರ್ದು, ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ರೆ. ಆಮೇಲೆ ಇದಕ್ಕೆ ಒಂದು 4-5 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ, ಅಥವಾ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಸುಮಾರು ಒಂದು 10 ನಿಮಿಷ ಇದು ಬೇಯಲಿಕ್ಕೆ ಇಡಬೇಕು, ಅಥವಾ ಇದು ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಒಂದು ಅಂದಾಜು ಒಂದು 10 ನಿಮಿಷ ಹೇಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಮಸಾಲೆ ಪುಡಿಯನ್ನು ಹೇಗೆ ಮಾಡ್ತಾ ಇದ್ರು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಸಾಲೆಗಳಲ್ಲಿ ಯಾವುದನ್ನು ಕೂಡ ನೀವು ಹುರಿಲಿಕ್ಕಿಲ್ಲ, ಆಯ್ತಾ? ಹಾಗೇನೆ ಹಸಿಯಾಗಿನೇ ಹಾಕಬೇಕು. ಇದೇ ಇದರ ಸೀಕ್ರೆಟ್, ಆಯಿತಾ? ನಾವು ರಸಮ್ಗೆ ಸಾಮಾನ್ಯವಾಗಿ ಮಸಾಲೆ ಹುರಿದ್ಬಿಟ್ಟು ಹಾಕ್ತೀವಿ, ಇದರಲ್ಲಿ ಹಾಗೇ ಇಲ್ಲ. ನಾನು ಕೂಡ ತುಂಬ ಸರ್ತಿ ಅಮ್ಮನ ಹತ್ರ ರೆಸಿಪಿ ಕೇಳಿಕೊಂಡು ಟ್ರೈ ಮಾಡಿದೆ, ಯಾವತ್ತೂ ಆ ರೀತಿ ರುಚಿ ಬರ್ತಾ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಅಮ್ಮ ಹಾಗೇನೆ ಅದನ್ನು ಹಾಕ್ತಾ ಇದ್ರು ಅಂತ. ಆಮೇಲೆ ಅದರ ರುಚಿ ಬಂತು. ಹಾಗೆ ಈಗ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು 1/4 ಟೀಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ, ಒಂದು 15ರಿಂದ 20 ಕಾಳು ಏನು ಮೆಂತ್ಯ ತಗೊಂಡಿದ್ದೀನಿ. ಆಮೇಲೆ 2 ಟೀಸ್ಪೂನ್ ಕೊತ್ತಂಬರಿ ಬೀಜ, 1/2 ಟೀ ಚಮಚ ಜೀರಿಗೆ ಹಾಕಿದ್ದೀನಿ, ಒಂದು 5-6 ಕಾಳುಮೆಣಸು ಹಾಕಿದ್ದೀನಿ. ಕಾಳುಮೆಣಸು ತುಂಬ ಜಾಸ್ತಿ ಹಾಕಬೇಡಿ, ಅದರದ್ದೇ ಘಮ ಬರುತ್ತೆ. ಆಮೇಲೆ ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು. ಅಮ್ಮ ಹೇಗೆ ಮಾಡ್ತಾ ಇದ್ರು ಅಂದರೆ ಕಲ್ಲಲ್ಲಿ ಅದನ್ನು ಗುದ್ದಿ ಮಸಾಲೆಯನ್ನು ಲೈಟಾಗಿ ಅದು ತರಿ ತರಿ ಆದರೆ ಸಾಕು, ಅಂದರೆ ತುಂಬ ಪುಡಿ ಮಾಡ್ತಾ ಇರಲಿಲ್ಲ. ನೀವು ತುಂಬ ಪುಡಿ ಮಾಡಿದರೂ ಆ ರುಚಿ ಖಂಡಿತ ಬರೋದಿಲ್ಲ. ಹಾಗಾಗಿ ಈ ಥರ ಇರಬೇಕು, ಸುಮ್ಮನೆ ಅದು ಒಡೆದೋದಾಗಿ ಇರಬೇಕಷ್ಟೇ ಮಸಾಲೆ. ಆ ಥರ ರೆಡಿ ಮಾಡಿಕೊಂಡು ಆಮೇಲೆ ಈಗ ನೋಡಿ
ಹತ್ತು ನಿಮಿಷ ಇದನ್ನು ಬೇಯಕ್ಕಿಟ್ಟಿದ್ದೆ. ಇದು ಚೆನ್ನಾಗಿ ಬೆಂದಿದೆ, ಈ ರೀತಿ ಬೆಂದು ರಸ ಬಿಟ್ಟಿದೆ ನೋಡ್ಬೋದು, ಕೆಂಪು ಕೆಂಪು ರಸ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಚೆನ್ನಾಗಿ ಬೆಂದು ಈ ರೀತಿ ರಸ ಬಿಟ್ಟಿರಬೇಕು. ನಾನಿದನ್ನು ಕುಕ್ಕರ್ನಲ್ಲಿ ಕೂಡ ಮಾಡ್ತೀನಿ, ತುಂಬ ಸರ್ತಿ ಕುಕ್ಕರಲ್ಲಿ ಕೂಡ ಮಾಡಿದ್ದೀನಿ. ಈಗ ಇದಕ್ಕೆ ಈ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಪುಡಿ ಹಾಕಿಬಿಟ್ಟು ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕಬೇಡಿ ನೋಡಿ, ಇಷ್ಟೇ ಇಷ್ಟ ಹಾಕಬೇಕು ಒಂಚೂರು, ಒಂದು ರುಚಿಗೆ ಅಷ್ಟೇ, ರುಚಿ ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು, ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಇದಕ್ಕೆ ನೀರು ಇನ್ನೂ ಕೂಡ ನೀವು ಹಾಕ್ಬೋದು, ಆಯಿತಾ? ನಾನಿಲ್ಲಿ ಸ್ವಲ್ಪ ದಪ್ಪ ಮಾಡಿದ್ದೀನಿ, ಯಾಕೆಂದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಯಾವುದೇ ಸಾರು ಮಾಡಿದರೂ ಅವರಿಗೆ ಸ್ವಲ್ಪ ದಪ್ಪನೇ ಇರಬೇಕು, ಹಾಗಾಗಿ ನಾನು ಸ್ವಲ್ಪ ದಪ್ಪ ಮಾಡಿದ್ದೀನಿ. ನೀವು ಇದಕ್ಕೆ ನೋಡಿ, ಈ ಹದಕ್ಕೆ ಇನ್ನೂ ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕ್ಬೋದು, ಅದು ನೀರಾಗಿರಬೇಕು. ಹಾಗಾಗಿ ಕೊನೆಗೆ ಇದು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದೆರಡು ಕುದಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಕೊನೆಗೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು, ಸ್ವಲ್ಪ ದಪ್ಪ ಇದೆ ಅಂತ ಒಂದು ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಇದು ಕುದಿದು ರೆಡಿ ಆಗಿದೆ, ಆಯಿತಾ? ನೋಡಿ ಸೂಪರಾಗಿ ಬಂದಿದೆ. ಕೊನೆಯದಾಗಿ ಇದಕ್ಕೆ ಒಂದು ಒಳ್ಳೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕಾಯ್ತಾ. ನಾವು ತೆಂಗಿನೆಣ್ಣೆ ಹಾಕ್ತೀವಿ, ತೆಂಗಿನೆಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೀ ಚಮಚ ಸಾಸಿವೆ, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ, ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕಬೇಕು. ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಬಿಟ್ಟು ಹಾಕಬೇಕು, ಮತ್ತು ಸ್ವಲ್ಪ ಜಾಸ್ತಿಯೇ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕರಿಬೇವು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಅದು ಕೆಂಪಗಾದಮೇಲೆ ಒಗ್ಗರಣೆಯನ್ನು ಕೊಡಿ. ಸೂಪರಾಗಿರುವಂತಹ, ಎಲ್ರಿಗೂ ಇಷ್ಟ ಆಗುತ್ತೆ, ಅಷ್ಟು ಸೂಪರಾಗಿರುತ್ತೆ. ಅದರಲ್ಲಿ ಇರುವಂತಹ ಈರುಳ್ಳಿ ಕೂಡ ನಮಗೆ ತುಂಬ ಇಷ್ಟ, ಈರುಳ್ಳಿ ಸಿಗ್ತಾ ಊಟ ಮಾಡ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಕಲಸ್ಕೊಂಡು ಊಟ ಮಾಡ್ತಾ ಇದ್ದರೆ ಎಷ್ಟು ಊಟ ಮಾಡ್ತೀರ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.